ವಿವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಸ್ವಯಂ ಕಲಿಕೆ, ನೋಡಿ ಕಲಿ. ಇವತ್ತು ಮತ್ತೆ ಇನ್ನೊಂದು ಬ್ಯಾಂಗಲ್ಸ್, ಇನ್ನೊಂದು ಮೆಥಡ್ ತೋರಿಸೋಣ ಅಂಥೇಳಿ. ಸೊ ಇಲ್ಲಿ ಚಿಕ್ಕ ಚಿಕ್ಕದು ಎರಡು ಬ್ಯಾಂಗಲ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಈ ಸಿಲ್ಕ್ ಥ್ರೆಡ್ನ ಹೇಗೆ ಸುತ್ತೋದು ಅಂತ ನಿಮಗೆ ಬೇಕು ಅನ್ನೋದಾದರೆ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬಿಟ್ಟಿರ್ತೀನಿ, ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ. ಸೊ ಆ ವಿಡಿಯೋನ ನೋಡ್ಬೋದು ನೀವು, ಅದನ್ನು ನೋಡ್ಬೋದು. ಆನಂತರ ನೋಡಿ, ಈ ರೀತಿ ಸುತ್ತಿ ರೆಡಿ ಮಾಡಿಟ್ಕೊಂಡಿದ್ದೀವಿ. ಈ ಥರ ಚೈನ್ ಸಿಗುತ್ತೆ, ಇದು ಎರಡು ಇರೋದು ಸಿಗುತ್ತೆ, ಸಿಂಗಲ್ ಇರೋದು ಸಿಗುತ್ತೆ. ನೀವು ಕಟ್ ಮಾಡ್ಕೊಳ್ಳಿ, ಎರಡು ಇರೋದು ಇದ್ದರೆ ಕಟ್ ಮಾಡ್ಕೊಳ್ಳಿ. ಸೊ ಈಗ ಏನು ಮಾಡಬೇಕು ಅಂದರೆ, ಈ ಥರ ಒಂದು ಬ್ಯಾಂಗಲ್ಗೆ ನೋಡಿ ಈ ರೀತಿ ಅಂಟಿಸ್ಕೊಳ್ತಾ ಬಂದ್ಬಿಡಿ. ಗಮ್ನ ಫುಲ್ಲು ಕಂಪ್ಲೀಟಾಗಿ ಗಮ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಏನು ಮಾಡಬೇಕು ಫ್ರೆಂಡ್ಸ್, ಈ ಏನಿದೆ ಇದು ಈ ಕಾರ್ನರಲ್ಲಿ ಈ ರೀತಿ ಪ್ಲೇಸ್ ಮಾಡಿ, ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್, ಈ ರೀತಿ ಹಾಕಿದ್ಮೇಲೆ ಒಂದೊಂದು ಸತಿ ಈ ರೀತಿ ಕೂರಿಸ್ಕೊಬೇಕಾಗತ್ತೆ. ನೆನಪಲ್ಲಿರಲಿ, ಹಾಕಿದ ತಕ್ಷಣ ಸುಮ್ಮನೆ ಬಿಟ್ಬಿಡಬೇಡಿ, ಈ ರೀತಿ ಕೂರಿಸ್ಕೊಬೇಕು. ಈ ರೀತಿ ಕೂರಿಸ್ಕೊಳ್ಳಿ ನೋಡಿ, ನೋಡ್ಕೊಳ್ಳಿ ಕರೆಕ್ಟ್ ಜಾಗದಲ್ಲಿ ಕೂತಿದ್ಯಾ ಅಂತ ಮೇನ್ ನೋಡ್ಕೋಬೇಕು. ಗಮ್ ಎಕ್ಸ್ಟ್ರಾಸ್ ಬಂದಿದ್ರು ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಅದನ್ನು ನಾವು ಒಣಗ್ಲಿಕ್ಕೆ ಇಟ್ಟಾಗ ಅದಕ್ಕೆ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿಬಿಡುತ್ತೆ. ಸೊ ನೋಡಿ ಈ ರೀತಿ ನೀಟಾಗಿ ಮಧ್ಯಕ್ಕೆ ಬರಬೇಕು, ಅದನ್ನು ನೆನಪಲ್ಲಿಟ್ಕೊಳ್ಳಿ, ಮಧ್ಯ ಬರಬೇಕು ಅನ್ನೋದನ್ನ ನೋಡಿ. ಇದು ಎಕ್ಸ್ಟ್ರಾ ಇದೆ, ಈಗ ಇದನ್ನು ನೋಡಿ, ಇದು ಎಕ್ಸ್ಟ್ರಾ ಇದೆ, ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ನಾನೀಗ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ನೋಡ್ತಾಯಿದ್ದೀರಲ್ಲ, ಒಂದು ಕಡೆಯಿಂದ ನೀಟಾಗಿ ಬ್ಯಾಂಗಲ್ನ ಫಿಕ್ಸ್ ಏನು ಚೈನ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇದು ಕುಂದನ್ ಅಂತ ಸಿಗುತ್ತೆ ಸ್ಟೋನ್ ಅಂಥೇಳಿ. ಈ ಸ್ಟೋನ್ನ ಇದು ಕ್ಯಾನ್ವಸ್ ಪೇಪರ್ ಅಂತ ಹೇಳಿ ಸಿಗುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಜಸ್ಟು ಈ ರೀತಿ ಗ್ಲೂನ ಅಂಟಿಸ್ಬಿಟ್ಟು ಈ ರೀತಿ ಈ ಕುಂದನ್ ಏನಿದೆ ಇದನ್ನು ಈ ರೀತಿ ಪ್ಲೇಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈಗ ನೋಡಿ, ಇದನ್ನಾದ ನಂತರ ತಿರ್ಗಾ ಇನ್ನೊಂದು ರೌಂಡ್ ನಾನೇನು ಮಾಡ್ತೀನಿ, ಇಲ್ಲಿ ಗ್ಲೂ ಹಾಕ್ತಾ ಇದ್ದೀನಿ. ನೀವು ಗ್ಲೂ ಸ್ವಲ್ಪ ಧಾರಾಳವಾಗೇ ಹಾಕ್ಕೊಳ್ಳಿ ನೋಡಿ. ಈ ರೀತಿ ಈ ಗ್ಲೂ ಹಾಕಿಬಿಟ್ಟು ಈಗ ಇದು ಗೋಲ್ಡ್ ಶೈನ್ ಏನಿದೆ ನಾನು ಇದನ್ನು ಇದ್ರ ಸುತ್ತಲೂ ಹಾಕ್ತಾ ಇದ್ದೀನಿ. ನೋಡಿಕೊಂಡು ನಿಧಾನಕ್ಕೆ ಅದರ ಜಾಗಕ್ಕೆ ಕರೆಕ್ಟಾಗೇ ನೀವು ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ನೋಡಿ, ಈ ರೀತಿ ಈ ರೀತಿ ಹಾಕಿ ಎಷ್ಟಿದೆ ಅಷ್ಟನ್ನು ಕಟ್ ಮಾಡ್ಕೊಂಬಿಡಿ. ಓಕೆ, ಈಗ ನೋಡಿ ನೋಡ್ತಿದ್ದೀರಲ್ಲ, ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್, ಇದು ಇದು ಕಂಪ್ಲೀಟಾಗಿ ಆಗಲಿ. ಆನಂತರ ಓಕೆ ಫ್ರೆಂಡ್ಸ್, ನಾನಿಲ್ಲಿ ಮತ್ತೆ ಇದಕ್ಕೆ ತಿರ್ಗಾ ಇನ್ನೊಂದು ರೌಂಡ್ ಗ್ಲೂ ಹಾಕಿದ್ದೀನಿ. ಆನಂತರ ಇದು ನಾನೇನಾಗ್ತಾಯಿದ್ದೀನಿ ಅಂದರೆ, ಇಲ್ಲಿ ಪರ್ಲ್ದಾಗ್ತಾ ಇದ್ದೀನಿ. ಸೊ ಒಂದು ಸ್ಟೋನ್ದು ಒಂದು ಪರ್ಲ್ದು ನೋಡಿ ಈ ರೀತಿ. ಈಗ ಮೇಲ್ಗಡೆ ಎಲ್ಲ ಗ್ಲೂ ಆಗಿಬಿಟ್ಟಿದೆ ಮೇಡಮ್, ಏನು ಮಾಡೋದು ಅಂತ ಎದ್ರುಕೊಂಬೇಡಿ, ಅದು ತನಗೆ ತಾನಾಗೆ ಕ್ಲಿಯರ್ ಆಗುತ್ತೆ ನೋಡಿ. ಈ ರೀತಿ ಇದಿಷ್ಟು ಬಂತಲ್ಲ, ಈಗ ಇದಿಷ್ಟಕ್ಕೆ ಕಟ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಕೊನೆಗೆ ಈ ರೀತಿ ಇದು ಮಾಡ್ಕೋಬೇಕು. ಇದೇ ರೀತಿ ನಾನಿಲ್ಲಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಕಾಣಿಸ್ತಿದೆ ಅಲ್ಲ ಈ ರೀತಿ. ಇದು ಫುಲ್ಲು ಡ್ರೈ ಆದಮೇಲೆ ಗ್ಲೂ ಏನಿದೆ ಅದು ಕಾಣೋದಿಲ್ಲ. ಈ ರೀತಿ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಮಿನಿಮಮ್ 5ನ ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ನೋಡಿ ಫ್ರೆಂಡ್ಸ್, ಈಗ ಇದನ್ನೇನಿದೆ ಇದನ್ನು ನೀಟಾಗಿ ಎಷ್ಟಿದೆ ಅಷ್ಟು ಜಾಗಕ್ಕೆ ಮಾತ್ರ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನೋಡಿ ಹುಷಾರಾಗಿ ಕಟ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಕೇಳಿಸ್ಕೊತಾ ಇರ್ಬೋದು, ನನ್ನ ಮಕ್ಕಳು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಮಕ್ಕಳಿದ್ದಾಗ ವೀಡಿಯೋ ಮಾಡಲ್ಲ ಅಂತ. ಓಕೆ ನೋಡಿದ್ರಿ ಎಲ್ಲ ಹೇಗೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾರೆ ಅಂತ. ಈಗಿದು ಈ ರೀತಿ ತಯಾರಾಗಿದೆ. ಓಕೆ ನೋಡಿ ಫ್ರೆಂಡ್ಸ್, ಈಗ ಇದನ್ನು 5ನ್ನು ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ ಫ್ರೆಂಡ್ಸ್, ಈಗ ನೋಡಿ, ಈಗ ಒಂದು 5 ಜಾಗದಲ್ಲಿ ಸ್ಟಿಕ್ ಮಾಡ್ಕೊಂಡ್ರಾಯಿತು ನೋಡಿ. ಈ ರೀತಿ ಇಟ್ಕೊಂಡು ನೀವು ಯೋಚನೆ ಮಾಡಿ, 1, 2, 3, 4 ನೋಡಿ, ಇಲ್ಲಿ ಒಂದು 5 ಕಾಣಿಸ್ತಿದೆಲ್ಲ. ಈ ರೀತಿ 5 ಪ್ಲೇಸಸ್ಗೆ ಹಾಕ್ಬೋದು ಅಂತ ನೀವೇ ಸುಮ್ಮನೆ ಒಂದು ಗೆಸ್ ವರ್ಕ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಇಲ್ಲಿ ಒಂದು ಪ್ಲೇಸ್ ಮಾಡ್ತಾರೆ ಈಗ ಅವರು. ಈಗ ನೋಡಿ, ಈಗ ಗ್ಲೂ ಅಂಟಿಸಿ
ಚೆನ್ನಾಗೆ. ನೀವು ಇದನ್ನು ನಾರ್ಮಲ್ ಪೇಪರಲ್ಲಿ ಕೂಡ ಮಾಡ್ಬೋದು. ನಾರ್ಮಲ್ ಪೇಪರಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾರ್ಮಲ್ ಪೇಪರಲ್ಲಿ ಮಾಡ್ಬೋದು, ನಾರ್ಮಲ್ ಪೇಪರಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಬೇಗ ಕಿತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಪೇಪರಲ್ಲೇ ಮಾಡಬೇಕು. ಓಕೆ, ನೋಡಿದ್ರಿ ಅಲ್ವಾ, ಈಗ ಒಂದು ಪ್ಲೇಸಲ್ಲಿ ಇಲ್ಲಿ ಪ್ಲೇಸ್ ಮಾಡಿದ್ವಿ. ಈಗ ನೆಕ್ಸ್ಟು ಇನ್ನೊಂದು ಜಾಗದಲ್ಲಿ ಪ್ಲೇಸ್ ಮಾಡ್ತಾರೆ. ಫ್ರೆಂಡ್ಸ್, ನೀವು ಮಿನಿಮಮ್ 5 ಸಾಕು, ಅದ್ರ ಮೇಲೆ ಮಾಡ್ಕೋಬೇಡಿ. ಇಲ್ಲ 3 ಮಾಡ್ಕೋಬೋದು, 4 ಮಾಡ್ಕೊಬೋದು, 5, ಈ ರೀತಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈಗ ನೋಡಿ, ಕರೆಕ್ಟ್ ಈಗ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ, ಈ ರೀತಿ ಗಮನ ಹಾಕ್ಕೊಂಡು ಆನಂತರ ಕರೆಕ್ಟಾಗಿ ನೋಡ್ಕೊಳ್ಳಿ, ಎರಡರ ಮಧ್ಯ ಗೊತ್ತಾಗ್ತಿದೆ ಅಲ್ಲ. ಈಗ ಇದನ್ನು ಪ್ಲೇಸ್ ಮಾಡಿಬಿಟ್ಟು ಜಸ್ಟ್ ಒಂದು ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಲೈಫ್ ಚೆನ್ನಾಗಿರುತ್ತೆ ಮತ್ತು ಬೇಗ ನೀಟಾಗಿ ಕಚ್ಕೊಳ್ಳುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಈಗ 3 ಕಡೆ ಆಗಿದೆ. ಈಗ 3 ಕಡೆ ಆಪೋಸಿಟ್ಟು 1, 2, 3 ಇದರ ಆಪೋಸಿಟ್ ಈ ಕಡೆ ಬರುತ್ತೆ. ಸೊ ಈಗ ಇಲ್ಲಿ ಇಲ್ಲಿಗೊಂದು ಹಾಕ್ಕೊಂಬಿಡಿ, ಹಾಕ್ಕೊಂಡು ಓಕೆ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಕ್ಲಿಯರಾಗಿ ಕೂತಿದೆ ಅಂತ. ಈ ರೀತಿ ಸ್ಟಿಫ್ ಆಗಿರಬೇಕು ಮತ್ತು ಚೆನ್ನಾಗಿ ಕೂತಿರ್ಬೇಕದು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಆಗುತ್ತೆ. ಈಗ ನಿಮ್ಗೆ ಇದು ಪ್ಲೇನ್ ಮಧ್ಯೆ ಪ್ಲೇನ್ ಕಾಣ್ತಿದೆ ಅಂತ ಅಂದಾಗ, ನೀವು ಈ ರೀತಿ ಕಟ್ ಮಾಡಿಕೊಂಡು ಈಗ ಇದನ್ನು ಇದ್ರ ಮಧ್ಯೆ ಪ್ಲೇಸ್ ಮಾಡ್ಕೊಬೋದು. ನೋಡಿ, ಈ ರೀತಿ ನೋಡ್ತಿದ್ದೀರಲ್ಲ, ಈಗ ಅದನ್ನು ಪ್ಲೇಸ್ ಮಾಡಿ ತೋರಿಸ್ತೀನಿ ನಾನು. ನೋಡಿ, ಈ ಎರಡರ ಮಧ್ಯೆ ಅಂದರೆ ಇಲ್ಲಿ ಬರುತ್ತೆ, ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬರುತ್ತೆ. ಈಗ ಇಲ್ಲಿ ಗ್ಲೂ ಹಾಕ್ಕೊಳ್ಳಿ. ಈಗ ಗ್ಲೂ ಹಾಕ್ಬಿಟ್ಟು ಏನು ಮಾಡಬೇಕು, ಇದೆಯಲ್ಲ ಇದು ಡೈಮಂಡ್ ಶೇಪಲ್ಲಿ ಕೂರಿಸೋಣ. ಮಾಮೂಲಿ ಕೂರಿಸೋದಕ್ಕಿಂತ ಈ ರೀತಿ ಡೈಮಂಡ್ ಶೇಪಲ್ಲಿ ಕೂರಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದೇ ಥರ ಎಲ್ಲ ಕಡೆ ಹಾಕ್ಕೊಳ್ತೀನಿ. ನೋಡ್ತಿದ್ದೀರಲ್ಲ ಈ ರೀತಿ ಫಿನಿಶ್ ಲುಕ್ ಬಂತು, ತುಂಬ ಚೆನ್ನಾಗಿದೆ. ಇದು ಬ್ಯಾಂಗಲ್ಸು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ಲು ಬಟ್ ತುಂಬ ಚೆನ್ನಾಗಿದೆ. ಇವತ್ತು ಮಾಡಿದ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಟಿಲ್ ದೆನ್ ಟೇಕ್ ಕೇರ್, ಬಾ ಬಾಯ್. ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ನಾನು ಲಾಸ್ಟ್ ಟೈಮು ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ನನ್ನ ಫ್ರೆಂಡ್ ಬ್ಯಾಂಗಲ್ ಮಾಡೋದು ತೋರಿಸಿದ್ರು. ಓಕೆ, ಇವತ್ತು ಇಯರಿಂಗ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿದು ಇದು ಬಂದು ಕ್ಯಾನ್ವಾಸ್ ಪೇಪರು ಮತ್ತು ಇದು ಸ್ಟೋನು. ಇದು ಈ ಸ್ಟೋನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಮಾಡಿರೋದು. ಆನಂತರ ಇದು ಸ್ಟಡ್ಡು ಅಂದರೆ ಈ ಹೋಲೆಗೆ ತಿರುಪು, ಏನು ತಿರುಪಿಗೆ ಮುಂಚೆ ಏನು ಬರುತ್ತೆ, ಆನಂತರ ಇದು ತಿರುಪು, ಇದು ಈ ರೀತಿ ತಿರುಪು ಹಾಕೋದು ಈ ರೀತಿ. ಸೊ ಇಲ್ಲಿ ನಾವು ಪ್ಲೇಸ್ ಮಾಡ್ತೀವಿ, ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕ್ಯಾನ್ವಾಸ್ ಪೇಪರ್ಗೆ ಮಧ್ಯದಲ್ಲಿ ಈ ರೀತಿ ನೋಡಿ, ಈ ರೀತಿ ದೊಡ್ಡದಾಗಿ ಗ್ಲೂ ಹಾಕ್ಕೊಂಬಿಡಿ. ಆನಂತರ ಕರೆಕ್ಟಾಗಿ ಮಧ್ಯಕ್ಕೆ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಈಗ ಪ್ಲೇಸ್ ಆಗಿದೆ. ಈಗ ನಂತರ ಈ ಗೋಲ್ಡ್ ಚೈನ್ ಏನಿದೆ ಇದನ್ನು ನೋಡಿ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಈ ರೀತಿ ಸುತ್ಕೊತಾ ಹೋಗೋಣ, ಆದಷ್ಟು ಸ್ವಲ್ಪ ಲೂಸಾಗಿ ಸುತ್ಕೊಳ್ಳಿ ಇದನ್ನು. ನೋಡಿ, ಇನ್ನೆಷ್ಟು ಎಕ್ಸಸ್ ಇದೆ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡ್ತಿದ್ದೀರಲ್ಲ ಈ ರೀತಿ ನಾನು ಗೋಲ್ಡ್ ಚೈನ್ ಅಂಟಿಸ್ಕೊಂಡಿದ್ದೀನಿ. ಆನಂತರ ಈ ಸಿಲ್ವರ್ ಪರ್ಲ್ದೇನಿದೆ ಅದನ್ನು ಕೂಡ ಅಂಟಿಸ್ಕೊಬೇಕು. ಅದಕ್ಕೆ ಸ್ವಲ್ಪ ಲೈಟಾಗಿ ಗ್ಲೂ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ, ಅಯ್ಯೋ ನೀವು ಆ ಸೈಡ್ ಹೋಯ್ತು ಈ ಸೈಡ್ ಹೋಯ್ತು ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿ ಹಾಕಿ ನೋಡಿ, ಚೈನ್ ಏನಿದೆ ಈ ರೀತಿ ಸುತ್ತಕೊಳ್ತಾ ಬನ್ನಿ. ನೋಡಿ ಈ ರೀತಿ ನಾನು ನೀಟಾಗಿ ಅಂಟಿಸ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಆರಲಿ, ಆರದ ನಂತರ ಈ ಗಮ್ ಏನಿದೆ ಅದು ಕಂಪ್ಲೀಟಾಗಿ ಕಾಣಿಸೋದಿಲ್ಲ. ಓಕೆ ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ಈಗ ಡ್ರೈ ಆಗಿದೆ. ಈಗ ಇದಕ್ಕೆ ನೋಡಿ ಈ ರೀತಿ ಗ್ಲೂ ಹಚ್ಕೊಳ್ಳೋಣ. ಮಧ್ಯೆ ಕರೆಕ್ಟಾಗಿ ಗ್ಲೂ ಹಾಕ್ಕೊಳ್ಳಿ, ಮಧ್ಯೆ ಗ್ಲೂ ಹಾಕ್ಕೋಬೇಕು. ಆನಂತರ ಈ ಥರ ಕ್ಯಾನ್ವಾಸ್ ಪೇಪರ್ ಏನಿದೆ ಇದನ್ನು ಒಮ್ಮೆ ಈ ರೀತಿ ಇದು ಏನಿದೆ ಈ ರೀತಿ ಹೋಲ್ ಮಾಡಿ ಇಟ್ಕೊಳ್ಳೋಣ. ಹೋಲ್ ಮಾಡಿ ಇಟ್ಕೊಳ್ಳೋ ರೀಸನ್ ಏನಪ್ಪ ಅಂತಂದರೆ ಚೆನ್ನಾಗಿ ಅದು ನೀಟಾಗಿ ಕೂರುತ್ತೆ ಅಂಥೇಳಿ. ಇನ್ನೂ ಒಂದು ಮೆಥಡ್ ಇದೆ ನೋಡಿ, ಈ ಥರ ಡೈರೆಕ್ಟ್ ಫುಲ್ ಎಲ್ಲದಕ್ಕೂ ಗ್ಲೂ ಹಾಕ್ಬಿಟ್ಟು ಈ ರೀತಿ ಅಂಟಿಸ್ಕೊಂಬಿಡಿ. ಗ್ಲೂ ಹಾಕಿದ ನಂತರ ಈ ಕ್ಯಾನ್ವಾಸ್ ಪೇಪರ್ ಏನಿದೆ ಈ ಎರಡೂ ಒಟ್ಟಿಗೆ ಹಾಕಿ ಈ ಥರ ಇಂಟರ್ನಲ್ ಲಾಕ್ ನೋಡಿ ಈ ರೀತಿ ಮಾಡಿ ಪ್ರೆಸ್ ಮಾಡಿಬಿಡಿ.
ಈ ರೀತಿ ಪ್ರೆಸ್ ಮಾಡೋದ್ರಿಂದ ತುಂಬ ದಿನ ನೀವು ಹಾಳಾಗೋದೇ ಇಲ್ಲ ಈ ಓಲೆಗಳು. ಆಮೇಲೆ ನಿಮ್ಗೆ ಆಗೂ ನಿಮಗೆ ಸ್ಟಿಫ್ನೆಸ್ ಕರೆಕ್ಟ್ ಇಲ್ಲ ಅಂತ ಅಂದಾಗ, ಸ್ಟ್ರೈಟ್ ಆಗಿಲ್ಲ ಅಂದಾಗ, ಈ ರೀತಿ ಯಾವುದಾದ್ರೂ ಒಂದು ಪೇಪರ್ ಅಥವಾ ಬುಕ್ ಮೇಲಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈಗ ಇದು ರೆಡಿಯಾಗಿದೆ. ಓಕೆ ನೋಡಿ ಫ್ರೆಂಡ್ಸ್, ಇನ್ನೊಂದು ತೋರಿಸ್ತೀನಿ. ಈ ರೀತಿ ಇಟ್ಕೊಂಡು ಮಧ್ಯೆ ಕರೆಕ್ಟಾಗಿ ಇದನ್ನು ಹೋಲ್ ಮಾಡ್ಕೊಳ್ಳಿ. ಈ ರೀತಿ ಹೋಲ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇದಕ್ಕೆ ಫುಲ್ಲು ಗ್ಲೂ ಹಾಕ್ಬಿಡಿ. ಈ ರೀತಿ ತಗೊಂಡು ಮತ್ತೆ ಎರಡಕ್ಕೂ ಈ ರೀತಿ ಇಂಟರ್ನಲ್ ಲಾಕ್. ನೋಡಿ ಈ ರೀತಿ, ಆನಂತರ ಈ ರೀತಿ ಪ್ಲೇಸ್ ಮಾಡಿಕೊಂಡು, ಸೊ ಇಯರ್ ರಿಂಗ್ಸ್ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಈಗ ಇಯರ್ ರಿಂಗ್ಸ್ ರೆಡಿ ಆಗಿದೆ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಆಗಿರೋಂಥ ಇಯರ್ ರಿಂಗ್ಸ್ ಕಾಣಿಸ್ತಿದೆ ಅಲ್ಲ, ಇದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಇಷ್ಟೇ ಇವತ್ತು ನಾನು ಮಾಡಿ ತೋರಿಸಿದಂತಹ ಇಯರ್ ರಿಂಗ್ಸು. ಇವತ್ತು ನಾವು ಮಾಡಿದ್ದು ಇಷ್ಟ ಆಯಿತು ಅಂದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವಾ ನಮ್ಮ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.